ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಸಾಂಗ್ ನೋಡಿದ್ರಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಟು ಬಿ ಹಾನೆಸ್ಟ್, ನನಗೇನೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಯಾಕಂದ್ರೆ ಆ ಮೆಲೋಡಿ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಎಷ್ಟು ಸಕ್ಕದ ಚಿತ್ರೀಕರಣ ಮಾಡಿದ್ರೆ, ಹ್ಯಾಟ್ಸ್ ಆಫ್ ಯು ಸರ್. ಯಾಕಂತಂದ್ರೆ ನಾನ್ ಕೂಡ ರೈಡ್ ಮಾಡಿದೀನಿ, ಅಂದ್ರೆ ನಾನು ಬೈಕ್ ಮೇಲೆ ಬಾಬಾ ಬುಡಂಗಿರಿಗೆ ಹೋಗಿದ್ದೀನಿ. ಅಂಡ್ ಇವನ್ ನಿಮ್ಗೂ ತೋರಿಸಿದೀನಿ ವಿಡಿಯೋಲ್ಲಿ. ಆದ್ರೆ ನಾವ್ ಹೋದಾಗ ಮಾತ್ರ ಆತರ ಪರ್ಟಿಕ್ಯುಲರ್ ಸಿಚುವೇಶನ್ ಸಿಗ್ಲಿಲ್ಲ ನೋಡಕ್ಕೆ. ಯಾಕಂದ್ರೆ ನಾವ್ ಹೋಗಿದ್ದು ರೈನಿ ಸೀಸನ್. ಈ ಸಾಂಗ್ ಅದ್ಭುತವಾಗಿ ಮೂಡಿ ಬರಕ್ಕೆ ಮೇನ್ ರೀಸನ್ ಇಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಾವು ಸಾಂಗ್ಸ್ ನಾವು ಅನ್ಕೊಂಡಿರೋ ಪ್ಲಾನ್ಸೇ ಬೇರೆ. ಇವತ್ ಸಾಂಗ್ ಆತರ ಚಿಕ್ಕಮಂಗ್ಳೂರಲ್ಲಿ ಯಾರು ಗೊತ್ತಿರೋ ಲೊಕೇಶನ್ ಅಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡಿದ್ದು ಕ್ಯಾಪ್ಚರ್ ಮಾಡೋ ಕಾರಣ ಮೇನ್ ಪ್ರೊಡ್ಯೂಸರ್ ವಿಜಯ ರೆಡ್ಡಿ ಎಸ್ ಚೌಧರಿ ಅವ್ರ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರದ್ದು ಒಂದು ಬೆಂಬಲನೇ ಇರೋದ್ರಿಂದನೇ ನಾವು ಈ ಮೂವಿನ ರಿಚ್ ಆಗಿ ಮಾಡಕ್ ಕಾರಣ. ವಿತೌಟ್ ಅವ್ರ ಸಪೋರ್ಟ್ ಈ ತರ ಇರ್ಲಿಲ್ಲ ಅಂದ್ರೆ ನಾವು ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸೊ ಆಸ್ ಸರ್ ಹೇಳಿದ್ರು ವಿಜಯ ರೆಡ್ಡಿ ಸರ್ ಅಂತ, ಸರ್ ಅವ್ರನ್ನು ಕೂಡ ನಿಮ್ಗೆ ಇಂಟ್ರೊಡಕ್ಷನ್ ಮಾಡ್ತೀನಿ. ಸರ್ ನಮಸ್ಕಾರ, ವಿಜಯ ರೆಡ್ಡಿ ಸರ್ ಅವರು. ಸೊ ನಮ್ ಸುರ್ಪುರ್ ತಾಲೂಕಿನ ವಿಜಯ ರೆಡ್ಡಿ ಸರ್ ಅವರು. ಸೊ ಇವರು ಮೂವಿ ಪ್ರೊಡ್ಯೂಸರ್ ಆಗಿದ್ದಾರೆ. ಅಂಡ್ ಸರ್ ನಿಮ್ದ ಎಕ್ಸ್ಪೀರಿಯನ್ಸ್ ಮೂವಿ ಬಗ್ಗೆ ಹೇಗೆ? ಸೊ ಫಸ್ಟ್ ಮೂವಿ ಪ್ರೊಡಕ್ಷನ್ ಅಲ್ಲ ಸರ್, ಹೊಸ ಕ್ಷೇತ್ರ ಅನ್ಕೋಬಹುದು. ಅಂಡ್ ನಾನ್ ಕೇಳಪಟ್ಟಿರೋ ಹಂಗೆ ನಿಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅಂದ್ರೆ ಸಾಂಗ್ ಪರ್ಟಿಕ್ಯುಲರ್ಲಿ ಸಾಂಗ್ ಗೋಸ್ಕರ ನೀವು ಸಿಕ್ಕಾಪಟ್ಟೆ ತೊಂದ್ರೆನೂ ಅನುಭವಿಸಿದೀರ ಅಂತ ಕೇಳಿದ್ವಿ. ನಿಜವಾಗ್ಲೂ ಸರ್ ಇದು ಏನ್ ಹೇಳ್ತೀನಲ್ಲ, ಅದೇನಂತಾರಲ್ಲ ಭಗವಂತ ಏನಾರ ಒಂದು ಹಣ್ಣು ಏನಂತಾರಲ್ಲ ಒಂದು ಒಳ್ಳೇದನ್ನ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರಲ್ಲ ಸರ್. ಈ ಸಾಂಗ್ ಅಲ್ಲಿ ನಮ್ಗೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ, ಒಂದು ಪರ್ಮಿಷನ್ ತಗೊಳ್ಬೇಕಾದ್ರೆ ತುಂಬಾ ಕಷ್ಟ ಪಟ್ಟಿದೀವಿ. ಆಮೇಲೆ ಸಾಂಗ್ಸ್ ಅಲ್ಲಿ ಆಮೇಲೆ ಶೂಟಿಂಗ್ ಹೋಗಿದೀವಿ, ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. 3 ಡೇಸ್ ನಾವು ಶೂಟ್ ಮಾಡಕ್ ಆಗಿಲ್ಲ ಬಿಕಾಸ್ ಫಾಗ್. ಈಗ ಶೂಟಿಂಗ್ ಲೊಕೇಶನ್ ಹೋಗೋದು, ಪ್ಯಾಕ್ ಓಪನ್ ಮಾಡೋದು, ಮತ್ತೆ ಕ್ಲೋಸ್ ಮಾಡೋದು. ಹಂಗಂದ್ರೆ ನಿಜವಾಗ್ಲೂ 3 ದಿನ ಒಂದು ಶಾರ್ಟ್ ಕೂಡ ತಗೊಳ್ಳಿಲ್ಲ. ಅಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗಿತ್ತು ನಮ್ಗೆ. ಇನ್ನೇನ್ ಮುಗಿಸ್ತೀವಿ ಎಲ್ಲ ಕಷ್ಟ ಬಂದಿತ್ತು. ಆಮೇಲೆ ಏನಿಲ್ಲ, 2 ಡೇಸ್ ಅಲ್ಲಿ ಒಂದ್ ಒಳ್ಳೆ ಪ್ಲಾನಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಟೀಮ್ ಜೊತೆ ಎಲ್ಲ ಟೀಮ್ ಸಪೋರ್ಟ್ ಟೀಮ್ ತುಂಬಾ ಚೆನ್ನಾಗಿತ್ತು ನಮ್ಗೆ. ನಿಜವಾಗ್ಲೂ ಓಪನ್ ಆಗಿ ಎಲ್ಲ ಟೀಮ್ ಸಪೋರ್ಟ್ ಇಂದಾನೆ ನಾವು ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಮಾಡಕ್ ಕಾರಣ ಆಯ್ತು. ಮೇನ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಮತ್ತು ನಮ್ ಡೈರೆಕ್ಟರ್ ಹಾರ್ಡ್ ವರ್ಕ್ ಇಂದಾನೆ ಈ ತರ ಬ್ಯೂಟಿಫುಲ್ ಸಾಂಗ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಂಡ್ ಇವಾಗ ಶಂಕನ್ ಆದ ಮೂವಿ ಇದು ಆಕ್ಟ್ರೆಸ್ ಆಗಿರೋ ಮೇಡಮ್ ಕೂಡ ನಮ್ ಜೊತೆಲಿ ಇದಾರೆ. ಸೊ ಮೇಡಮ್ ಈ ಕಡೆ ಬನ್ನಿ. ಸೊ ಓಕೆ, ಸೊ ಮೇಡಮ್ ಫಿಲ್ಮ್ ಬಗ್ಗೆ ತಮ್ಮ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ತುಂಬಾನೇ ಅಂದ್ರೆ ಡಿಫ್ರೆಂಟ್ ಆಗಿತ್ತು. ನಾನು ಮುಂಚೆ ಮಾಡಿದ ಮೂವಿಗಿಂತ ಈ ಮೂವಿ ನಂಗೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ನಮ್ಮ ಟೀಮ್ ಎಲ್ಲ, ನಮ್ ಡೈರೆಕ್ಟರ್ ಸರ್ ಆಗ್ಲಿ, ಪ್ರೊಡ್ಯೂಸರ್ ಸರ್ ಆಗ್ಲಿ, ನಮ್ಮ ಶಾಂತ ರೆಡ್ಡಿ ಸರ್ ಅವರಾಗ್ಲಿ, ತುಂಬಾನೇ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಎಷ್ಟೇ ಒಂದೊಂದ್ಸತಿ ತುಂಬಾ ಟೆನ್ಷನ್ ತಗೊಂಡು ಕಿರ್ಚಾಡಿದ್ರು, ಅವ್ರು ಸಮಾಧಾನವಾಗಿ ನಂಗೆ ಎಲ್ಲ ಹೇಳ್ಕೊಟ್ಟು ಇದ್ ಮಾಡಿದ್ದಾರೆ. ಸೊ ಅವರಿಂದ ನಾನು ತಾಳ್ಮೆ ಎಲ್ಲ ಕಲ್ತಿದ್ದೀನಿ. ನಮ್ಮ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಒಂದೇ ಮೂವಿಯಲ್ಲಿ ಒಂದೇ ಊರಲ್ಲಿ ಶೂಟ್ ನಡೆದಿತ್ತು, ಉತ್ತರ ಕರ್ನಾಟಕ ಸೈಡ್. ಅಲ್ಲಿ ಖಡಕ್ ರೊಟ್ಟಿ ಅಂದ್ರೆ ಫೇಮಸ್, ಆ ಊರನ್ನಂತರೂ ಮರೆಯಕ್ಕೆ ಆಗಲ್ಲ. ಶೂಟಿಂಗ್ ಮುಗಿದ ಕೂಡ್ಲೇ ಯಾರ್ದಾದ್ರು ಮನೆಗೆ ಹೋಗಿ ಖಡಕ್ ರೊಟ್ಟಿ ತಿನ್ನಕ್ ಹೋಗ್ತಾ ಇದ್ವಿ. ಅಂಡ್ ಆ ಗುಳದ ಊರ್ನ ನನ್ನ ಲೈಫಲ್ಲೇ ಮರೆಯಕ್ ಆಗಲ್ಲ. ತುಂಬಾ ನಂಗೆ ತುಂಬಾನೇ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ನಾನ್ ಅಬ್ಸರ್ವ್ ಮಾಡಿರೋದಂಗೆ ಸಾಂಗ್ ಅಲ್ಲಿ ತುಂಬಾನೇ ಡಿಫಿಕಲ್ಟ್ ಆಗಿರೋ ಒಂದು ಗುಡ್ ಅನ್ನು ತಾವು ಶೂಟ್ ಮಾಡ್ತೀರಾ. ಅಂಡ್ ಕಿಚ್ಚ ಸುದೀಪ್ ಅವರು ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ, ಯಾಕಂದ್ರೆ ಅಷ್ಟೊಂದು ರಿಸ್ಕ್ ತಗೊಂಡು ಶೂಟ್ ಮಾಡಿದ್ರ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಸರ್ ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಹೇಳಬೇಕು. ಎಂತ ರಿಸ್ಕಿ ತಗೊಂಡಿದ್ದೀರಂತಂದ್ರೆ, ಇದಕ್ಕೆ ಕಾರಣ ಬಂದ್ಬಿಟ್ಟು ಸರ್ ಒಂದು ಕೊರಿಯೋಗ್ರಾಫರ್ ಐಟ್ ಮಂಜು ಸರ್, ಆಮೇಲೆ ಇನ್ನೊಂದು ರಾಜ್ ಶಿವಶಂಕರ್ ಸರ್ ಅಂತೇಳಿ ಕ್ಯಾಮ್ರಾಮನ್. ಅವರಿಬ್ರು ಒಂದು ಧೈರ್ಯ ಮಾಡಿ ಇಲ್ಲ ಅದ್ಭುತ ಈ ಸಾಂಗ್ ಅದ್ಭುತವಾಗಿ ಮಾಡಬೇಕು, ಇದರಿಂದ ನಿಮ್ಗೆ ಒಂದು ಪ್ಲಸ್ ಆಗ್ಲೇಬೇಕಂತೇಳಿ ಅವ್ರು ತುಂಬಾ ಬೋಲ್ಡ್ ಡಿಸಿಷನ್ ತಗೊಂಡ್ರು. ಆಮೇಲೆ ನನ್ ಜೊತೆ ಡಿಸ್ಕಸ್ ಮಾಡಿದ್ಮೇಲೆ ನಾನು ಅವ್ರು ಪ್ಲಾನ್ ಮಾಡ್ಕೊಂಡ್ಮೇಲೆ, ಸರ್ ಏನೇ ರಿಸ್ಕ್ ಆಗ್ಲಿ ಮೂವಿಗೆ ಏನೇನ್ ಬೇಕೋ ಅದು ಮಾಡೋಣ, ಲೈಫ್ ಅಲ್ಲಿ ಸೋಲುಗಳು ಇರೇ ಇರುತ್ತೆ, ಬಟ್ ಇದಕ್ಕೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ, ಏನೇ ಇರಲಿ ಚಾಲೆಂಜಿಂಗ್ ಆಗಿರಲಿ ಅಂತ ಹೇಳಿದ್ರು. ಅದೇ ರೀತಿ ಪ್ರೊಡ್ಯೂಸರ್ ಜೊತೆ ಮಾತಾಡಿದ್ವಿ, ಏನ್ ಮಾಡ್ತೀರಾ ಮಾಡಿ ಬಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರು. ಇದಕ್ಕೆ ಕಾರಣ ಕ್ರೆಡಿಟ್ ಕೊಡೋದಕ್ಕೆ ಸಿಂಪಲ್ ಆಗಿ ನಮ್ ಸೆಕೆಂಡ್ ಟೀಮ್ ಕಡೆಯಿಂದ ಐಟ್ ಮಂಜು ಸರ್ಗೆ ಮತ್ತೆ ರಾಜ್ ಶಿವಶಂಕರ್ ಸರ್ಗೆ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನ್ ವಿಷಯ ಅಂದ್ರೆ, ಇಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ನ ನೆನೆಸ್ಕೊಳ್ಳೇಬೇಕು, ಯಾಕಂದ್ರೆ ವಿತೌಟ್ ಮ್ಯೂಸಿಕ್ ನಮ್ಮ ಮೂವಿನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿನು ಮನಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನಾವು ಕೇಳಿದಕ್ಕಿಂತ ಹೆಚ್ಚಿಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ಅವ್ರ ಮೈನ್ಸಲ್ಲಿ ಏನಿರುತ್ತೆ ಏನೋ ಗೊತ್ತಿಲ್ಲ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದು ಕೇಳ್ತಾ ಇದ್ರೆ ಅವರು ಇನ್ನೂ ಯಾರಿಗೂ ಪರಿಚಯ ಇಲ್ಲ ಅಂತ ಹೇಳ್ತಾ ಇದಾರೆ, ಬಟ್ ನಮ್ಮ ಮೂವಿ ಮುಖಾಂತರ ಖಂಡಿತವಾಗ್ಲೂ ಅವ್ರೆಲ್ಲರಿಗೂ ಗೊತ್ತಾಗ್ತಾರೆ ಅಂತೇಳಿ ನಾನು ಹೇಳ್ತೀನಿ. ಅದ್ರ ಜೊತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮ ಎಡಿಟರ್ ಸತೀಶ್ ಚಂದ್ರ ಅಂತ ಹೇಳಿದ್ದಾರೆ, ಅವರು ನಮ್ಗೆ ಬ್ಯಾಕ್ ಬೋನ್ ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಜವಾಗ್ಲೂ ನಮ್ಗೆ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ. ಹೇಳ್ತೀನಲ್ಲ, ಅವರೇ ಒಂಥರ ಫ್ಯಾಮಿಲಿ ಮೆಂಬರ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.
ಒಂದು ಟೋಟಲಿ ಶಂಕರ್ ಆದ ಟೀಮ್ ಅಂದ್ರೆ ಒಂದು ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಸೊ ದಟ್ಸ್ ಇಟ್. ಅಂದ್ರೆ ಇವತ್ತು ನೋಡಿದ್ರಲ್ಲ ಶಂಕರ್ನಾದ ಮೂವಿ ಎಂಟೈರ್ ಟೀಮ್ ತುಂಬಾನೇ ಶಂಕರ್ನಾದ ಮೂವಿ ಆಲ್ರೆಡಿ ಈಗ ಟ್ರೈಲರ್ ರಾಜ್ಯಾದ್ಯಂತ ನೋಡಿದಿರ, ಜನ ಇಷ್ಟಪಟ್ಟಿದ್ರ, ಖಳನಾಯಕನ ಪಾತ್ರದಲ್ಲಿ ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ. ತುಂಬಾನೇ ಇಷ್ಟಪಟ್ಟಿದ್ದೀವಿ ಸರ್. ನಿಮ್ ಪರ್ಟಿಕ್ಯುಲರ್ಲಿ ಒನ್ ಡೈಲಾಗ್ ಹೇಳ್ತೀನಿ, ಅದಕ್ಕೆ ಕಾರಣ ಅಂದ್ರೆ ನಮ್ ಡೈರೆಕ್ಟರ್ ನಿಜವಾಗ್ಲು. ಯಾಕಂದ್ರೆ ಒಬ್ಬ ನಟನ್ಗೆ ಎಷ್ಟು ಫ್ರೀ ಕೊಟ್ಟು ನೀನ್ ಮಾಡ್ಬೇಕು ಆತರ ಮಾಡಿ ಅಂತಾರ, ಅದು ಕ್ರೆಡಿಟ್ಸ್. ಇಲ್ಲಿ ನಮ್ಮ ಡೈರೆಕ್ಟರ್ ಬಂದ್ರು ಸರ್, ಓಕೆ ನಿಂತ್ಕೊಳ್ಳಿ ಸರ್, ಸ್ಪೇಸ್ ಸಾಕಾಗ್ತಲ್ಲ. ಡೈರೆಕ್ಟರ್ ಸರ್ ಬಗ್ಗೆ ಸ್ವಲ್ಪ, ನಿಮ್ ಮೂವಿ ಬಗ್ಗೆ ಡೈರೆಕ್ಷನ್ ಮಾಡಿದಿರಲ್ವಾ, ಸೊ ನಿಮ್ ಮೂವಿ ಬಗ್ಗೆ ನೀವು ನಿಮ್ ಅನಿಸಿಕೆಗಳು. ನಮ್ಮ ಅನಿಸಿಕೆ ಅಂತ ಹೇಳಿದ್ರೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಹೇಳಕ್ ಇಷ್ಟಪಡ್ತೇನೆ, ಹಾಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಶಂಕರ್ನಾದ ಮೂವಿ ಬಂದ್ಬಿಟ್ಟು ನನ್ನ ಮೊದಲನೇ ಸಿನಿಮಾ, ಸೊ ಅದಕ್ಕೋಸ್ಕರ ಸಿಕ್ಕಾಬಿಡೆ ಭಯ ಇತ್ತು, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು, ಎಕ್ಸ್ಪೀರಿಯನ್ಸ್ ಕೂಡ ಕಡಿಮೆ ಇತ್ತು. ಆದ್ರೆ ಏನು ಹೋಗಿ ನೋಡ್ತಾ ಇದ್ದೀರ, ಆಸ್ ಎ ಫ್ರೆಂಡ್ ಆಗಿ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಶಂಕರ್ನಾದ ಮೂವಿ ಚೆನ್ನಾಗಿ ಬರೋಕೆ, ಅದ್ಭುತವಾಗಿ ಬರೋಕೆ ಹೆಲ್ಪ್ ಆಯ್ತು ಅಂತ ಆಮೇಲೆ ಹೊಸ ಟೀಮ್ ಇಂಟ್ರೋಡ್ಯೂಸ್ ಮಾಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಗೆ. ಪ್ಲಸ್ ಏನು ಅಂತಂದ್ರೆ ಒಂದ್ ಹೊಸ ರೀತಿ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ಈವನ್ ಉತ್ತರ ಕರ್ನಾಟಕದಲ್ಲಿ ನನ್ ಗೊತ್ತಿರಂಗೆ, ನಂದು ಕೂಡ ಉತ್ತರ ಕರ್ನಾಟಕ, ಸೊ ನಾನ್ ಕೂಡ ಬೀದರ್ ಅವನು. ಬಟ್ ಇಲ್ಲಿವರೆಗೆ ನಮ್ ಉತ್ತರ ಕರ್ನಾಟಕದವ್ರು ಯಾಕೆ ಫಿಲ್ಮ್ ಮಾಡ್ತಾ ಇಲ್ಲ ಅಂತ ನನ್ಗೊಂದು ಇಲ್ಲಿ ಗಂಟ ಅನ್ಸ್ತಾ ಇತ್ತು, ಯಾಕೆ ಮಾಡ್ತಾ ಇಲ್ಲಪ್ಪ ಅಂತ. ಸೊ ನಿಮ್ಮನ್ನ ನೋಡ್ಮೇಲೆ ನಿಮ್ ಹೊಸ ತಂಡ ಹೊಸ ಎಕ್ಸ್ಪೆರಿಮೆಂಟ್ಗೆ ನಮ್ ಕಡೆಯಿಂದ ಶುಭಾಶಯ. ಅಂಡ್ ವಿವರ್ಸ್ ದಯವಿಟ್ಟು ಇವ್ರ ಫಿಲ್ಮ್ ನ ಹೋಗಿ ನೋಡಿ ಹಾರೈಸಿ. ಅಂಡ್ ಹಾನೆಸ್ಟ್ಲಿ ಈ ಟ್ರೈಲರ್ ನೋಡ್ಮೇಲೆ ಅಂತೂ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ನಾನು ಮಿಸ್ ಮಾಡಲ್ಲ ಸರ್. ಆಮೇಲೆ ಸರ್ ನೀವು ಎಲ್ಲರೂ ನೋಡಿ ಹರಿಸಿದ್ರೆ ಮಾತ್ರ ಉತ್ತರ ಕನ್ನಡ ಭಾಗದವ್ರನ್ನು ಕನ್ನಡ ಇಂಡಸ್ಟ್ರಿಗೆ ಒಂದು ಅಡಿಲಿ ಸೇವೆ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೆ. ಓಕೆ, ಸೊ ಇದ್ರ ಜೊತೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಯಾಕಂತಂದ್ರೆ ಇಷ್ಟೊಂದು ನಮ್ಗೋಸ್ಕರ ಅಥವಾ ನಮ್ ವ್ಯೂವರ್ಸ್ಗೋಸ್ಕರ ಟೈಮ್ ತಗೊಂಡು ನಿಮ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿದ್ರ, ರಿಯಲಿ ನಿಮ್ ಮೂವಿಗೆ 100 ಇಸ್. ಸೊ ನಾನು ಹೇಳ್ದಂಗೆ ಹಳೆ ಶಂಕರ್ನಾದ ಮೂವಿ ಏನ್ ಇತ್ತಲ್ಲ ಸರ್, ಅವ್ರ ಡೈರೆಕ್ಟರ್ ಕೂಡ ನೀವು ಸನ್ಮಾನ ಮಾಡಿದ್ವಿ. ಸೊ ಅದೇ ರೀತಿಯಲ್ಲಿ ನಿಮ್ ಮೂವಿ ಕೂಡ 200 ಡೇಸ್ ಹೊಡೆದು ಖ್ಯಾತಿ ಪಡೀಲಿ ಅಂತ ನಾವು ನಿಜವಾಗ್ಲೂ ಸತ್ಯ ಆಗ್ಲಿ ಅಂತ ನಾನು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಪ್ರೊಡ್ಯೂಸರ್ ಸೇಫ್ ಆಗಿದ್ರೆ ಎಲ್ಲರೂ ಸೇಫ್ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂಡ್ ವ್ಯೂವರ್ಸ್ ನೋಡ್ದಂಗೆ, ಸೊ ಶಂಕರ್ನಾದ ಮೂವಿ ಟೀಮ್ ಅವ್ರ ಜೊತೆ ಒಂದ್ ಟೈಮ್ ಟು ಟೇಕ್ ಅ ಫೋಟೋ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಮ್ ಮಾತಾಡೋ ಸ್ಟೈಲ್ ಅಲ್ಲಿ ಮೂವಿ ಬರ್ತಾ ಇರೋದು ತುಂಬಾನೇ ಖುಷಿ ಮಾತು. ಅಂಡ್ ಅಡ್ಮಿಟ್ ಆಗ್ಲೇಬೇಕು ಸರ್, ನೀವ್ ಒಂದ್ ಡೈಲಾಗ್ ಹೊಡಿಲೇಬೇಕು. ಫೇಮಸ್ ಡೈಲಾಗ್ ನಿಮ್ ಟ್ರೈಲರ್ ಇಲ್ಲ, ಫೇಮಸ್ ಡೈಲಾಗ್ ಬರ್ತೀನಿ. ಎಲ್ಲಾ ಹುಡುಗರಿಗೆ ಆಲ್ರೆಡಿ ಬಹಳ ಇಷ್ಟ ಆಗಿರೋದು ಅಂದ್ರೆ, ಅಪ್ಪಿ ತಪ್ಪಿ ಸಿಕ್ಕಬಾರ್ದು ಸಿಕ್ಕಪ್ಪ ಅಂದ್ರ ಮಾಡಬಾರ್ದು ಮಾಡ್ತೀನಿ. ತುಂಬಾನೇ ಅದ್ಭುತವಾಗಿತ್ತು ಸರ್, ಏನು ಹೇಳಕ್ಕಾಗಲ್ಲ. ಸೊ ತುಂಬಾನೇ ಅದ್ಭುತವಾಗಿತ್ತು ಸರ್. ಇದೇ ತಿಂಗಳ 16 ತಾರೀಕು ಶಂಕರ್ನಾದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸ ಡೈರೆಕ್ಟರ್ ವಿಶ್ವನಾಥ್, ವಿನು ಮನಸು ಅವರ ಮ್ಯೂಸಿಕ್ ಎಲ್ಲ ಈ ಸಿನಿಮಾಗಿದೆ. ಹೊಸಬರ ತಂಡ ಜಯಶಾಲಿ ಆಗಲಿ ಅಂತ ನನ್ನ ಹಾರೈಕೆ. ನಾನು ನಿಮ್ಮ ಪ್ರೀತಿಯ ಮಯೂರಿ. ಒಂದು ಹೊಸ ಸಿನಿಮಾ ಶಂಕರ್ನಾದ, ಹೊಸ ಸಿನಿಮಾ ಬರ್ತದೆ, ಫೆಬ್ 16 ರಿಲೀಸ್ ಆಗ್ತದೆ. ನಿರ್ದೇಶಕರು ವಿಶ್ವನಾಥ್ ಅಂತ, ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಅಂತ. ಸೊ ಅದ್ಭುತವಾದಂತಹ ತಂಡ, ನಾನು ಹಾಡುಗಳನ್ನ ನೋಡಿದೀನಿ, ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಈ ಸಿನಿಮಾ ರಿಲೀಸ್ಗೆ ನಾನಂತೂ ಕಾತರದಿಂದ ಕಾಯ್ತಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಶಂಕರ್ನಾದ, ಸಿಕ್ಕಾಪಟ್ಟೆ ಫೇಮಸ್ ಆಗ್ಲಿ, 100 ಡೇಸ್ ಹೋಗ್ಲಿ. ಬೈ.